ಮನೆ ಮಂದಿ ಎಲ್ಲ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ ಇನ್ ಧಾರವಾಡ ಕ್ಷೇತ್ರ ಗ್ರಾಮೀಣ ಅಂತ ಇದು ಅಮೃತ್ ದೇಸಾಯಿ ಅವರು ಹಾಲಿ ಶಾಸಕರು ಅಮೃತ್ ದೇಸಾಯಿ ಅವರು ಟಿಕೆಟ್ ನಿರೀಕ್ಷೆ ತವಣಪ್ಪ ಅಷ್ಟಗಿ ಸೀಮಾ ಮಸೂತಿ ಸವಿತಾ ಅಮರ್ ಶೆಟ್ಟಿ ಅವರು ಟಿಕೆಟ್ ಆಕಾಂಕ್ಷಿಗಳು ಅಂಡ್ ವಿನಯ್ ಕುಲಕರ್ಣಿ ಇಸ್ಮಾಯಿಲ್ ತಮಟಗಾರ್ ಅವರು ಟಿಕೆಟ್ ಆಕಾಂಕ್ಷಿ ವಿನಯ್ ಕುಲ್ಕರ್ಣಿ ಭೌತಿಕ ಟಿಕೆಟ್ ಬಟ್ ಅವರು ಒಂದು ಹತ್ಯೆ ಕೇಸಲ್ಲಿ ಸಿಬಿಐ ಜೈಲಿಗೆ ಹೋಗಿ ಬಂದು ಬೇಲ್ ಮೇಲೆ ಅಂತಂದ್ರೆ ಯೋಗೀಶ್ ಗೌಡ ಪ್ರಕರಣದಲ್ಲಿ ಪ್ರಮುಖ ಇವರೇ ರೂಪಾರಿ ರೀತಿ ಆ ಪ್ರಕರಣದಲ್ಲಿ ಇವರು ಸಿಗಾಕೊಂಡು ಇದು ಪ್ರಕರಣ ಅಂತಿಮ ಗಂಟೆಗೆ ಬರಬೇಕದು ನಡೀತಾ ಇದೆ ಬಟ್ ಅಮೃತ್ ದೇಸಾಯಿ ಈ ಹಿಂದೆ ಜೆಡಿಎಸ್ ಕಂಟೆಸ್ಟ್ ಮಾಡಿಸ್ ಓದ್ತಿದ್ರು ಅವ್ರು ಬಿಜೆಪಿ ಬಂದ್ ಗೆದ್ರು ಸಿಂಹ ಮಸೂತಿ ಈಗ ಜಾಗ ಕಳ್ಕೊಂಡವ್ರೆ ಇಲ್ಲೇನು ವಿನಯ್ ಕುಲಕರ್ಣಿ ಅಷ್ಟೆಲ್ಲಾ ಮಾಡಿದ್ರು ಒಂದು ಸ್ವಲ್ಪ ಅನುಕಂಪ ಇದೆ ಆಶ್ಚರ್ಯ ಮನೇಲಿ ಗಂಡ ಸತ್ತೋಗಿ ಎಂಡ್ತಿ ಟಿಕೆಟ್ ಕೊಟ್ರೆ ಎಂತಿ ಸತ್ತೋಗಿ ಗಂಡಗ್ ಟಿಕೆಟ್ ಕೊಟ್ರೆ ಅನುಕಂಪ ಓಕೆ ಅಪ್ಪ ಸತ್ತೋಗಿ ಮಗನ್ ಕೊಟ್ರೆ ಅನುಕಂಪ ಇದ್ ಅನುಕಂಪ ಅಂತ ಒಂದು ಪ್ರಶ್ನೆ ಕಾಡುತ್ತೆ ಅಂದ್ರೆ ನೀವೇನೇ ಕೆಟ್ಟ ಕೆಲ್ಸ ಮಾಡಿದ್ದರು ನೀವು ಅಧಿಕಾರದಿಂದ ಒಳ್ಳೆ ಕೆಲ್ಸ ಮಾಡ್ಬಿಟ್ರೆ ಅವನ ಜನ ಈಗ ರೇಣುಕಾಚಾರ್ಯ ಬೇರೆ ಬೇರೆ ಪ್ರಕರಣ ಬಂತು ಗ್ರೌಂಡ್ ಚೆನ್ನಾಗಿರೋದು ರಮೇಶ್ ಜಾರಕಿಹೊಳಿ ಅವ್ರದ್ದು ಬೇರೆ ಬೇರೆ ಬಂತು ಅಲ್ಲೇನೋ ಹೆಲ್ಪ್ ಮಾಡಿರೋದು ಓಕೆ ಕ್ಷೇತ್ರದಲ್ಲಿ ಚೆನ್ನಾಗಿದೆ ಅಂದ್ರೆ ನೀವು ಜವಾಬ್ದಾರಿ ಸ್ಥಾನದಲ್ಲಿದ್ದಾಗ ಒಂದು ಒಳ್ಳೆ ಕೆಲಸ ಮಾಡಿ ಒಂದು ಕೆಟ್ಟ ಕೆಲಸ ಮಾಡಿದ್ರು ಕೂಡ ಜನ ಶಂಸ ರೆಡಿ ಅವರು ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಅಂತ ಕತ್ತಿ ನೀವು ವಿನಯ್ ಕುಲಕರ್ಣಿ ಬಟ್ ಡೋಂಟ್ ನೋ ಬಟ್ ಒಂದು ನೆಗೆಟಿವ್ ಏನಂದ್ರೆ ಇನ್ನು ಕ್ಷೇತ್ರ ಅವರು ಬರೋ ತರ ಇಲ್ಲ ಕಿತ್ತೂರ್ಗೆ ನಾವು ಹೋಗ್ತಾರೆ ಇಲ್ಲಿ ಕ್ಲಿಯರ್ ಆಗಿಲ್ಲ ಅಂದ್ರೆ ಅಂತ ಚರ್ಚೆ ಆಗ್ತಿದೆ ಆಮೇಲೆ ಈಗ ಏನಾಗಿದೆ ಡಿ ಕೆ ಶಿವಕುಮಾರ್ ಅವರು ಇವೆಲ್ಲ ಮೆರಿಟ್ಸ್ ಅಂತ ಅನ್ಕೊಂಡವ್ರು ಅವ್ರ ಪಾರ್ಟಿಲಿ ರಾಜಕಾರಣಿಗೆ ಎಥಿಕ್ಸ್ ಅಂತ ಏನೋ ಕರಿತಾರಲ್ಲ ಎಥಿಕ್ಸ್ ಏನಂದ್ರೆ ಎಥಿಕ್ಸ್ ಅಂತ ಯಾನು ಇಲ್ಲ ಈಗ ಎಥಿಕ್ಸ್ ಬರ್ಬೇಕಷ್ಟು ಕರೀತಾರೆ ಒಂದೊಂದು ಇವೆಲ್ಲ ಬೇಕು ವೈಟೇಜ್ ಎಲ್ಲಾ ಪಾರ್ಟಿ ನಾಟ್ ಓನ್ಲಿ ಕಾಂಗ್ರೆಸ್ ಬಿಜೆಪಿ ಅಲ್ಲಿ ಆಲ್ ಪಾರ್ಟಿ ಅಮಿತ್ ಶಾ ಯಾರು ಜೈಲ್ಗೆ ಹೋಗಿ ಬಂದಿಲ್ವೇ ಅಂತ ಯಡಿಯೂರಪ್ಪ ಹೋಗಿ ಬಂದ್ರು ಹೋಗಿ ಬಂದ್ರು ಇನ್ ಡಿಗ್ರಿ ಯಾವ್ದು ಓಲೆಲ್ಲ ಮೋದಿ ಪ್ರಧಾನಿ ಆಗಿಲ್ವೇ ಅಂತ ಕೇಳ್ತಾರೆ ಮೆರಿಟ್ಸ್ ಯಾವ ಯಾವ್ಯಾವ್ದು ಒಂದೊಂದು ಟೈಮ್ ಯಾವ್ಯಾವ್ದು ಮೆರಿಟ್ಸ್ ಆಗ್ಬೇಕಾದ್ರೆ ಆಗ್ಬೋದು ಅಕ್ರಮ ಆಸ್ತಿಗಳಿಗೆ ಪ್ರಕರಣದಲ್ಲಿ ಇನ್ನು ಬೇಲ್ ಮೇಲೆ ಹೋಗಿ ಓಡಾಡ್ತಿಲ್ವೇ ಮೆರಿಟ್ಸ್ ಸೊ ಹಿಂಗೆ ಇವೆಲ್ಲ ನಡೀತಾರತ್ತೆಲ್ಲ ನೀವ್ ಶಿವ ನೀವೆಲ್ಲ ಬರಿ ಹೇಳ್ತಿರ ದೇವೇಗೌಡ ಕೆಲವರು ಕೇಳ್ತಾರೆ ಏರ್ಪೋರ್ಟ್ ರೋಡಲ್ಲಿ ಹಿಂಗ್ ನೋಡ್ಕೊಂಡ್ರೆ ಕಿಲೋಮೀಟರ್ ಗಟ್ಲೆ ಕುಮಾರಸ್ವಾಮಿ ಅವ್ರದ್ದು ಅಂತ ಹೇಳ್ತಾರೆ ದಾಖಲೆ ಇದ್ರೆ ತಗೊಂಡ್ ಬಿಡುಗಡೆ ಮಾಡಿ ನನ್ಗೆ ಏನು ಹೇಳ್ತೀರಿ ಕಾಮೆಂಟ್ ಅಲ್ಲಿ ಹಾಕ್ತಾರೆ ಯಲಂಕಾ ಏರ್ಪೋರ್ಟ್ ಅವ್ರಿಗೂ ಎಡ ಬಲ ಇಲ್ಲಿ ನೋಡ್ಕೊಂಡ್ರು ಕುಮಾರಸ್ವಾಮಿ ಅವ್ರದೇ ಅಂತಾರೆ ಇದ್ರೆ ತೋರ್ಸಿ ಅವ್ರು ನೋಡ್ರ್ ಒಂದು ಬಿಡದಿ ತೋಟದ ಮನೆ ಬಿಟ್ರಿ ಏನು ಇಲ್ಲ ಅಂತಾರೆ ಬೆಂಗಳೂರು ಬಿಟ್ಟು ಹೊರಗಡೆ ಈಗ ಇಲ್ಲ ಏನು ಅಂತಾರೆ ಇವರೆಲ್ಲ ಕೆಲವರು ಹೇಳ್ತಾರೆ ಇಂದ ಶಿವ ಲೆಫ್ಟಿಂಗ್ ಹೋದ್ರೆ ಬಿಲ್ಡಿಂಗ್ ಕಾಣ ಕುಮಾರಸ್ವಾಮಿ ಇದು ಅಂತಾರೆ ಕೆಲವರು ಕಾಮೆಂಟ್ ಆಗ್ತಾರೆ ಹಾಗಾಗಿ ಅವೆಲ್ಲ ನಿಮಗ್ ಬಿಟ್ಟಿದ್ದು ನೋಡೋದಲ್ಲಿ ಈಗ ವಿನಯ್ ಕುಲಕರ್ಣಿ ಧಾರವಾಡದಲ್ಲಿ ಕಾಂಗ್ರೆಸ್ ಮುನ್ನಡೆಲ್ಲ ಕಾಯ್ತುಕೊಂಡಿದೆ ಆರು ತಿಂಗಳ ನಂತರ ಮಕ್ಕಳಿಗೆ ಯಾವ ಆಹಾರ ಕೊಡ್ಬೇಕು ಅಂತ ತುಂಬಾ ಯೋಚನೆ ಮಾಡ್ತಿದಿರಾ ಹಾಗಾದ್ರೆ ಮಕ್ಕಳಿಗೆ ಮೊಳಕೆ ಕಟ್ಟಿದ ಧಾನ್ಯದಿಂದ ತಯಾರಾದ ಸರಿ ಇಟ್ಟು ಕೊಟ್ರೆ ನಿಮ್ ಮಕ್ಕಳು ದಷ್ಟ ಪುಷ್ಟವಾಗಿ ಬೆಳಿತಾರೆ ಆರೋಗ್ಯವಾಗಿರ್ತಾರೆ ಸದಾ ನಗನಾಗ್ತಾ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾರೆ ತಾಯಿ ಎದೆ ಹಾಲಿನ ಜೊತೆ ನಮ್ಮ ಜೀನಿ ಮೊಳಕೆ ಕಟ್ಟಿದ ಸರಿ ಇಟ್ಕೊಡಿ ಮಕ್ಕಳಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ಅಂದ್ರೆ ಜೀನಿ ಸರಿ ಇಟ್ಟು ಮಾತ್ರ ಎಲ್ಲಾ ಮೆಡಿಕಲ್ ಶಾಪ್ಗಳಲ್ಲಿ ಜೀನಿ ಸರಿ ಇಟ್ಟು ಲಭ್ಯ ಅರ್ಧ ಕೆಜಿ ಚಿಕನ್ ಅರ್ಧ ಕೆಜಿ ನಾರ್ಕ್ ಚಟಿನಾಡು ಬಿರಿಯಾನಿ ರೈಸ್ ಮಸಾಲ ಇದ್ರೆ ಇಪ್ಪತ್ತು ನಿಮಿಷದಲ್ಲಿ ಸೂಪರ್ ಆದ ಬಿರಿಯಾನಿ ರೆಡಿ ಆಗುತ್ತೆ ಈ ಕೂಡಲೇ ಕಾಲ್ ಮಾಡಿ ನಾರ್ಕ್ ಚಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಮನೆ ಬಾಗಿಲಿಗೆ ಡೆಲಿವರಿ ಕೊಡ್ತಾರೆ